ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ರೇಣುಕಂಬ ಡಿಜಿಟಲ್ ಸ್ಟುಡಿಯೋದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಜಾರಾಜ್ಯ ಸಿನಿಮಾದ ಪತ್ರಿಕಾ ಹಾಗೂ ಮಾಧ್ಯಮ ಗೋಷ್ಠಿಯಲ್ಲಿ ಸಿನಿಮಾ ಟ್ರೇಲರ್ ಅನ್ನು ಬಿಡುಗಡೆ ಮಾಡಿದ ಬಳಿಕ ನಿರ್ಮಾಪಕ ಹಾಗೂ ಕಥೆಗಾರರಾದ ಡಾಕ್ಟರ್ ವರದರಾಜುರವರು ಮಾತನಾಡಿ, ಆರ್ಥಿಕವಾಗಿ ಸ್ವಾತಂತ್ರ್ಯಕವಾಗಿ ಸ್ವಾತಂತ್ರ್ಯ ಬಂದಿದೆಯಾ? ಜನಸಾಮಾನ್ಯರು ಚುನಾವಣೆಗಳಲ್ಲಿ ಮತ ಚಲಾವಣೆ ಮಾಡುವಾಗ ಏನೆಲ್ಲ ವಿಷಯಗಳನ್ನು ತಿಳಿದುಕೊಂಡು ಮತ ಚಲಾವಣೆ ಮಾಡಬೇಕು ಎಂಬುದರ ಬಗ್ಗೆ ಈ ಚಿತ್ರದಲ್ಲಿ ಎಳೆಯಳೆಯಾಗಿ ತೋರಿಸಿದ್ದೇವೆ. ದಯಮಾಡಿ ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ, ನಿಮಗೆ ಇಷ್ಟವಾದರೆ ಮತ್ತೆ ನಮಗೆ ಅವಕಾಶ ಕೊಡಿ ಎಂದು ಮನವಿ ಮಾಡಿದರು. ಬಳಿಕ ಹಿರಿಯ ಕಥೆಗಾರ ಚಿತ್ರ ನಿರ್ದೇಶಕ TS ನಾಗಭರಣರವರು ಮಾತನಾಡಿ, ಈ ಚಿತ್ರದಲ್ಲಿ ಭಾರತಕ್ಕೆ ಬೇಕಾಗಿರುವ ಹಾಗೂ ಸಂವಿಧಾನದ ಕೆಲವು ಅಂಶಗಳನ್ನು ಈ ಚಿತ್ರದಲ್ಲಿ ಬಹಳ ವಿಸ್ತಾರವಾಗಿ ತೋರಿಸಿದ್ದಾರೆ. ತುಂಬ ಅಚ್ಚುಕಟ್ಟಾದ ಕಥೆಯನ್ನು ನೀಡಿ ಪ್ರಜಾರಾಜ್ಯ ಎಂಬ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಎಲ್ಲ ಜನಸಾಮಾನ್ಯರ ಮನಮುಟ್ಟಲಿ, ಇದರಲ್ಲಿರುವ ಅಂಶಗಳನ್ನು ಮೈಗೂಡಿಸಿಕೊಳ್ಳಲಿ ಎಂದರು. ನಮ್ಮಲ್ಲಿ 400 ಸಿನಿಮಾಗಳು ಬರ್ತವೆ ವರ್ಷಕ್ಕೆ ಅಲ್ವಾ. 400 ಸಿನಿಮಾಗಳನ್ನು ಎಲ್ಲರೂ ಕೇಳ್ತಾರೆ, ಏನು ಸರ್ ಇಷ್ಟೊಂದು ಸಿನಿಮಾ ಬರುತ್ತೆ, ಯಾರು ನೋಡ್ತಾರೆ ಸರ್, ಯಾಕೆ ಮಾಡ್ತಾರೆ ಸರ್ ಅಂತ. ಆದರೆ ಯಾವುದೇ ಒಂದು ಪ್ರಯೋಗ ಆಗೋದು ಆ ಪ್ರಯೋಗದ ಹಿಂದೆ ಇರುವ ಬದ್ಧತೆಯಿಂದ. ಯಾವ ರೀತಿಯ ಬದ್ಧತೆ? ನಾನು ಏನನ್ನು ಸಮಾಜಕ್ಕೆ ಕೊಡ್ತಾ ಇದ್ದೇನೆ, ಯಾಕೆ ಕೊಡಬೇಕು, ನನ್ನ ಈ ಇಡೀ ಸಮಾಜದ ಜೊತೆಯಲ್ಲಿ ನನ್ನ ಸಂಬಂಧ ಏನು, ಇದನ್ನು ಅರ್ಥ ಮಾಡಿಕೊಂಡಾಗ ತಾನೇ ತಾನಾಗಿ ಒಬ್ಬ ವ್ಯಕ್ತಿ ಸಮಷ್ಟಿಗೆ ಕೆಲವನ್ನಾದರೂ ಕೊಟ್ಟು ಹೋಗಬೇಕಾಗುತ್ತೆ. ಆ ರೀತಿಯಲ್ಲಿ ಡಾಕ್ಟರ್ ವರದರಾಜ್ ತಮಗೆ ಅನಿಸಿದ ಅನಿಸಿಕೆಗಳನ್ನು ಒಂದು ಪುಸ್ತಕ ಬರೆದು ಬಿಡ್ಬೋದಾಯಿತು, ಅದನ್ನು ಪ್ರಿಂಟ್ ಮಾಡಿ ಕೊಟ್ಟುಬಿಟ್ಟಿದ್ರೆ ಆಗುತ್ತೆ ಇಲ್ಲ, ಅದು ಎಲ್ಲರ ಗಮನವನ್ನು ಸೆಳೆಯಲಿ. ಆ ಗಮನವನ್ನು ಸೆಳೆಯುವುದರ ಮುಖಾಂತರ ಇಡೀ ರಾಷ್ಟ್ರಕ್ಕೆ ನಾನು ಒಂದು ಆಶಯವನ್ನು ತಿಳಿಸೋದಕ್ಕೆ ಹೊರಟಿದ್ದೇನೆ. ಅದು ಆದೇಶ ಅಲ್ಲ, ಆಶಯ. ನನಗನಿಸಿದ್ದನ್ನು ಹೇಳ್ತಾ ಇದ್ದೇನೆ. ಇದು ತಪ್ಪಿರ್ಬೋದು, ಸರಿ ಇರ್ಬೋದು, ಇದನ್ನು ನೀವು ಒಪ್ಕೊಳ್ಳಿ, ಒಪ್ಕೊಳ್ಳದೇ ಇರಿ, ಆದರೆ ಇದನ್ನು ನೀವು ಮುಂದೆ ಇಡ್ತಾ ಇದ್ದೀನಿ, ವಿಶ್ಲೇಷಣೆ ಮಾಡಿ. ಮೊದಲನೇದಾಗಿ ಸಬ್ಜೆಕ್ಟ್ ತಗೊಳ್ಳೋದು ಕಷ್ಟ, ಇದರಿಂದ ಅನುಕೂಲ ಇದೆಯಾ ಅನನುಕೂಲ ಇದೆಯಾ ಗೊತ್ತಿಲ್ಲ. ಸಿನಿಮಾ ರಿಲೀಸ್ ಆಗಬೇಕು, ತುಂಬ ಒಳ್ಳೆ ಕಾನ್ಸೆಪ್ಟ್. ಈ ಸಬ್ಜೆಕ್ಟ್ನ ತಗೊಂಡು ಅವರು ಧೈರ್ಯ ಮಾಡಿ ಸಿನಿಮಾ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಡೈರೆಕ್ಟರ್ ಮಸೂರು ವಿಜಯ್ ಅಂತ. ಜೊತೆಗೆ ಇನ್ನು ಅಲ್ಲಿ ಲೆಕ್ಕ ಹಾಕ್ಬಿಟ್ರೆ 100 ಸಿನಿಮಾ ಮಾಡುವಂಥ ಎಲ್ಲ ಕಲಾವಿದರಿಗೆ ಸಿನಿಮಾ ತುಂಬ ವೇಟಿಂಗ್ ಇರುತ್ತೆ. ಸಬ್ಜೆಕ್ಟ್ ಸಿನಿಮಾಗೆ ಪ್ರಜಾರಾಜ್ಯ, ಅದನ್ನು ನಾವು ಒಂದು ಲೈನಲ್ಲಿ ಹೇಳೋಕ್ಕೆ ಆಗಲ್ಲ. ಸಿನಿಮಾ ನೋಡಿದ್ರೆ ಮಾತ್ರ ಅರ್ಥ ಆಗಲ್ಲ. ಅದನ್ನು ನಂದು ಒಂದು ಪ್ರಾಜೆಕ್ಟ್ ಇದೆ, ಮುಚ್ಚಟವಾದಂಥ ಬಂದು ದಯವಿಟ್ಟು ನಾನು ಕನ್ನಡಿಗರಿಗೆ ಕೇಳ್ಕೊಳ್ಳೋದು, ಎಲ್ಲರೂ ಥಿಯೇಟ್ರ್ ಒಂದು ಸಿನಿಮಾ ನೋಡಿ, ಇದು ಒಳ್ಳೆ ಸಿನಿಮಾ ಅನಿಸುತ್ತೆ, ಡೈರೆಕ್ಟರ್ ಕೇಳಿ ನೀವು ಸಪೋರ್ಟ್ ಮಾಡಿದ್ರೆ ಯಾವ ಸಿನಿಮಾ ಇಲ್ಲ. ದಯವಿಟ್ಟು ಸಿನಿಮಾ ಪ್ರಜಾರಾಜ ಸಿನಿಮಾ ಕನ್ನಡ ಸಿನಿಮಾ ಸಿನಿಮಾ ಒಳ್ಳೆ ಸಬ್ಜೆಕ್ಟ್, ಇದು ಒಂದು ಏನಾದ್ರು ಹೇಳೋವಂಥ ಸಬ್ಜೆಕ್ಟ್ ಅಲ್ಲ. ಅದರಿಂದ ಕೇಳ್ಬೋದಾ ಇದ್ದೀನಿ, ಸಿನಿಮಾ ನೋಡಿ ಇಡೀ ತಂಡ ಕಷ್ಟ ಸರಿ. ಮೊದಲನೇದಾಗಿ ಈ ಒಂದು ಪ್ರಜಾರಾಜ್ಯ ಅಂತ ಒಂದು ಸಿನಿಮಾನ ಆಯ್ಕೆ ಮಾಡಿಕೊಂಡು ಪ್ರಜಾರಾಜ್ಯದ ಕೆಳಗಡೆ ನೀವು ಓದಬೇಕು. ಅದರಲ್ಲಿ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಅಂತ ಇದೆ. ಅಂದರೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದೆ. ನಾವೆಲ್ಲ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ, ಖುಷಿ ಪಡ್ತಾ ಇದ್ದೀವಿ. ಆದರೆ ಆರ್ಥಿಕವಾಗಿ ನಾವು ಸ್ವತಂತ್ರರಾಗಿದ್ದೀರಾ ಅಂತ ನಾವು ಯೋಚನೆ ಮಾಡ್ತಾ, ಆರ್ಥಿಕವಾಗಿ ಸ್ವತಂತ್ರರಾಗಬೇಕಾದ್ರೆ ನಾವು ಏನು ಮಾಡ್ತೀವಿ? ಈಗ ಒಬ್ಬ ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳು ಅಂತ ಹೇಳಿದ್ರೆ ಒಂದು ಆರೋಗ್ಯ, ಇನ್ನು ಶಿಕ್ಷಣ, ಇನ್ನೊಂದು ಕಡೆ ಆಹಾರ ಮತ್ತು ವಸತಿ. ಈ ಥರ ತಗೊಂಡ್ರೆ ಆಹಾರ, ವಸತಿ, ಆರೋಗ್ಯ, ಶಿಕ್ಷಣ ಅನ್ನೋದು ನಮಗೆ ಅಂದರೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ತಲುಪುವಂತಾಗಬೇಕು, ಅದರ ಜೊತೆ ಅವರು ಒಳ್ಳೆಯ ಜೀವನವನ್ನು ಸಾಧಿಸ್ಕೊಂಡು ಹೋಗಬೇಕು ಅಂತ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಅಮೆಂಡ್ಮೆಂಟ್.